ಧಾರವಾಡದ ಸುದಿಶ್ಯ ಇವೆಂಟ್ಸ್ ವತಿಯಿಂದ ಶ್ರೀಮತಿ ಹುಬ್ಬಳ್ಳಿ 2020 ಎಂದು ಆನ್ಲೈನ್ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಈ ಸ್ಪರ್ಧೆಯಲ್ಲಿ ಧಾರವಾಡ, ಗದಗ್, ಹಾವೇರಿ, ಕಾರವಾರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 80 ಹೆಚ್ಚು ಮಹಿಳೆಯರು ಭಾಗವಹಿಸಿ ಸುಪ್ರಿಯಾ ಕರಿ ಪ್ರಥಮ, ಸ್ಮಿತಾ ಕೋರಂ ದೇಸಾಯಿ, ನಮಿತಾ ರನ್ನರ್ ಅಫ್ ಆಗಿದ್ದಾರೆ. ಈ ಕಾರ್ಯಕ್ರಮದ ನಿರ್ಣಾಯಕರಾಗಿ ಮಾರ್ತಂಡಪ್ಪ ಕತ್ತಿ, ವಂದನಾ ಮುಳುಗುನ್ಮಠ್, ಚಂದ್ರಿಕಾ ಕರವೀರ್ ಮಠ್, ರಾಘವೇಂದ್ರ ಕುಂದಗೋಳ್ ಇದ್ದರು. ಥ್ಯಾಂಕ್ ಯು. ನಮ್ಗೆ ವಿನರ್ ಅಂತ ಇದು ಚೂಸ್ ಮಾಡಿದ್ರಿ ಅದ್ರ ಸಲುವಾಗ. ಆ್ಯಕ್ಚುಲಿ ಐ ಆಮ್ ಥ್ಯಾಂಕ್ಫುಲ್ ಟು ದ ಆರ್ಗನೈಸರ್ಸ್. ಅವರು ಭಾಳ ಚಲೋ ಆಗಿ ನಮ್ಗೆ ಕಂಪೀಟ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರು. ಅವರು ಎಲ್ಲರೂ ಅಂದ್ರೆ ಅದು ಆ್ಯಕ್ಚುಲಿ ಟಫ್ ಇತ್ತು. ಅದರೊಳಗೆ ಮತ್ತು ಕಾಂಪಿಟೇಷನ್ ಅಂತ ಪೊಲೀಸ್ ಸ್ಟೇಷನ್ ಅಂತ ಹೋಗ್ಬೇಕು, ಅವ್ರ ಜೊತೆಗೆ ಮಾತಾಡ್ಬೇಕು, ಯು ಶುಡ್ ಬಿ ಸೋಷಲೈಸ್ ಅಂತ ಅವರು ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದರು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಇದು ಆಪರ್ಚುನಿಟಿ ನಮ್ಗೆ ಭಾಳ ಚಲೋ ಸಿಕ್ಕದೆ. ಯಾಕಂದರೆ ವಿ ಆರ್ ನಾವು ಈಗ ಲಾಕ್ಡೌನ್ ಒಳಗೆ ಈ ಕೊರೋನಾ ಇದ್ದದ ಸಲುವಾಗ ನಾವು ಮನೆ ಒಳಗೆ ಇದ್ದು. ಸೊ ದಿಸ್ ಈಸ್ ಇದು ಭಾಳ ಚಲೋ ಆಪರ್ಚುನಿಟಿ ಸಿಕ್ತು ನಮ್ಗೆ. ನಾವು ಏನಾದರೂ ಮಾಡಬಹುದು. ಇನ್ ಮೈ ಐಸ್ ಎವ್ರಿ ಒನ್ ದ ಕಂಟೆಸ್ಟೆಂಟ್ಸ್ ಎವ್ರಿ ಒನ್ ಈಸ್ ಅ ವಿನರ್. ಯಾ ಎಸ್ ಥ್ಯಾಂಕ್ ಯು. ಯಾ ಮೈನ್ ನನ್ನ ಹೆಸರು ಸುಪ್ರಿಯಾ ಕರಿ. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಶ್ರೀಮತಿ ಹುಬ್ಬಳ್ಳಿ 2020. ಶ್ರೀಮತಿ ಹುಬ್ಬಳ್ಳಿಯಲ್ಲಿ ಸೆಕೆಂಡ್ ಬಂದಿದ್ದೀನಿ, ತುಂಬ ಖುಷಿ ಆಗ್ತದೆ. ನನಗೆ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಸಿಕ್ತು, ಅದು ಸ್ಪೆಷಲ್. ನಮ್ಮ ಅತ್ತೆಯವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು, ಆಮೇಲೆ ರಾಘವೇಂದ್ರ ಸರ್ ಅವರು, ಕತ್ತಿ ಸರ್ ಅವರು ತುಂಬ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ತುಂಬ ಖುಷಿ ಆಗುತ್ತೆ ಸೆಕೆಂಡ್ ಬಂದಿದ್ದೀನಿ. ಏನೇ ಸರ್ ಪ್ರಿಪ್ರೇಷನ್ಸ್ ಮೊದಲೇ ಯಾವ ರೀತಿ ಇರಬೇಕು, ಡ್ರೆಸ್ಸಿಂಗ್ ಸೆನ್ಸು, ಮಾತಾಡೋ ರೀತಿ, ಅವ್ರು ಕೇಳೋ ಕ್ವಶನ್ಸ್ಗೆ ಆನ್ಸರ್ಸ್ ಹೇಗೆ ಮಾಡಬೇಕು ಎಲ್ಲ ಸರ್ ಹೇಳಿದ್ರು ಸರ್. ಮೊದಲೇ ನೀಟಾಗಿ ಪ್ರಿಪೇರ್ ಮಾಡಿದ್ರು ಸರ್ ನಾವು. ಸೊ ಅದು ಎಲ್ಲ ಆನ್ಲೈನ್ ಸರ್, ಪ್ರತಿಯೊಂದು ಆನ್ಲೈನ್ ಇಂದಾನೆ ಎಲ್ಲ ಕಾಂಪಿಟೇಷನ್ಸ್ ಆಗುತ್ತೆ. ಸ್ಮಿತಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ತುಂಬ ಖುಷಿ ಆಗ್ತದೆ. ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀನಿ. ಸೊ ನಮ್ಮ ಫ್ಯಾಮಿಲಿಯಿಂದ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅದಕ್ಕೆ, ಅದು ಫುಲ್ ಇಷ್ಟ ಆಗಿದೆ. ಮ್ಯೂಸಿಕ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇತ್ತು ಎಲ್ಲ ಆನ್ಲೈನಲ್ಲೇ. ಆ್ಯಂಡ್ ಡ್ರೆಸ್ಸಿಂಗ್ ಇತ್ತು. ಸೊ ನಮಗೆ ಇದ್ರಿಂದ ಗೊತ್ತಾಯ್ತು, ಸೊ ಹಿಂಗೆ ಡ್ರೆಸ್ ಆಗಬೇಕು, ಎಷ್ಟು ನೀಟಾಗಿ ಡ್ರೆಸ್ ಆಗ್ಬೋದು. ಸೊ ಇದು ಫಸ್ಟ್ ಟೈಮ್ ಅದು ಮಾಡ್ತಿರೋದು. ಧಾರವಾಡದ ಸುದೀಶ ಇವೆಂಟ್ಸ್ನವರು ಪ್ರತಿ ವರ್ಷ ಸಾಂಸ್ಕೃತಿಕವಾಗಿ ಮತ್ತು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಹಿಳೆಯರಿರ್ಬೋದು, ಮಕ್ಕಳಿಗಿರ್ಬೋದು ಮತ್ತು ಸಾಂಸ್ಕೃತಿಕ ವಲಯದ ಜಾನಪದ ಕಲೆಗಳಿರ್ಬೋದು, ನಶಿಸಿ ಹೋಗುವಂಥ ಕಲೆಗಳನ್ನು ನಿರಂತರವಾಗಿ ಉಳಿಸಿಕೊಂಡು ಬರುವಂಥ ಕೆಲಸವನ್ನು ಸುದೀಶ ಇವೆಂಟ್ಸ್ ಧಾರವಾಡದವರು ಮಾಡ್ಕೊತ ಬರ್ತಾಯಿದ್ದೀವಿ. ಆದರೆ ಈ ಮಾರ್ಚ್ 22ರಿಂದ ಲಾಕ್ಡೌನ್ ಏನಾಯಿತು, ಆವಾಗ ಎಲ್ಲರೂ ಕೂಡ ಮನೆಯಲ್ಲಿ ಉಳಿಯುವಂಥ ಸಂದರ್ಭ ಬಂತು. ಹಾಗಾಗಿ ನಾವೇನು ಮಾಡಿದ್ವಿ, ಆನ್ಲೈನಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸೋಣ ಅಂತ ಆಸೆಯನ್ನು ಇಟ್ಕೊಂಡು ಸುಮಾರು 25 ಸ್ಪರ್ಧೆಗಳನ್ನು ಈಗಾಗಲೇ ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ನಾವು ಏರ್ಪಡಿಸಿದ್ದೇವೆ. ಅದರಂತೆ ಈ ಇವತ್ತಿನ ದಿನ ಶ್ರೀಮತಿ ಹುಬ್ಬಳ್ಳಿ ಅನ್ನುವಂತಹ ಒಂದು ಮಹಿಳೆಯರಿಗಾಗಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಾದವರಿಗೆ ಇವತ್ತಿನ ದಿನ ನಾವು ಗೌರವವನ್ನು ಸಲ್ಲಿಸ್ಕೊಂಡು ಆ ವಿಜೇತರ ಪಟ್ಟಿಯನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಮಾರ್ತಂಡಪ್ಪ ಕತ್ತಿ, ಸುದೀಶ್ ಇವೆಂಟ್ಸ್ನ ಸಕ್ರಿಯ ಕಾರ್ಯಕ್ರಮ.